ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 534 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಕ್ವಶನ್ ಕೇಳ್ತೀನಿ. ಇವಾಗ ನಾರ್ಮಲ್ ಆಗಿ ನಾವು ಇ ವಿ ವೆಹಿಕಲ್ಸ್ ನ ನೋಡ್ತಾ ಇರ್ತೀವಲ್ಲ, ಓಲಾ ಆಗಿರ್ಬೋದು, ಏತರ್, ಓಕಿನಾವ, ಬೌನ್ಸ್. ಸೊ ಈ ರೀತಿಯಾಗಿ ತುಂಬಾ ಇ ವಿ ವೆಹಿಕಲ್ಸ್ ಆದ್ರೆ ಇರುತ್ತೆ. ಇಷ್ಟು ಇ ವಿ ವೆಹಿಕಲ್ಸ್ ಅಲ್ಲಿ ನಿಮಗೆ ಯಾವ ಇ ವಿ ವೆಹಿಕಲ್ ತುಂಬಾ ಇಷ್ಟ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಲಿವಿಸ್ ಇಂದ. ಲಿವಿಸ್ ಈ ಒಂದು ಬ್ರ್ಯಾಂಡ್ ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಈ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ತುಂಬಾ ಜನ ಮಾಡೆಲ್ಸ್ ನ ಯೂಸ್ ಮಾಡ್ತಾರೆ ಅಂದ್ರೆ ಅವರಿಗೆ ಬಟ್ಟೆ ಕೊಟ್ಬಿಟ್ಟು ಅವ್ರ ಹತ್ರ ರ್ಯಾಂಪ್ ವಾಕ್ ಮಾಡಿಸೋದು, ಹಾಗೆ ಬಂದ್ಬಿಟ್ಟು ಅವ್ರ ಹತ್ರ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಈ ಒಂದು ಫೋಟೋಸ್ ನ ಅವರು ಡಿಸ್ಪ್ಲೇ ಆದ್ರೆ ಮಾಡ್ತಾ ಇರ್ತಾರೆ. ಇವಾಗ ಲಿವಿಸ್ ಕಂಪನಿ ಅವರು ಫಸ್ಟ್ ಟೈಮ್ ಎಐ ಅವ್ರ ಜೊತೆ ಕೊಲಾಬರೇಟ್ ಆದ್ರೆ ಆಗ್ತಾ ಇದಾರೆ, ಲಾಲಾ ಲ್ಯಾಂಡ್ ಎಐ ಅಂತ ಹೇಳ್ಬಿಟ್ಟು. ಸೊ ಇವ್ರ ಜೊತೆ ಕೊಲಾಬರೇಟ್ ಆಗ್ಬಿಟ್ಟು ಇವರು ಮಾಡೆಲ್ಸ್ ನ ರೀಪ್ಲೇಸ್ ಮಾಡ್ತಾ ಇದಾರೆ. ಅಂದ್ರೆ ಇನ್ಮೇಲಿಂದ ನಮಗೆ ಮಾಡೆಲ್ಸ್ ಆದ್ರೆ ಇರೋದಿಲ್ಲ, ಎಐ ಬೇಸ್ಡ್ ಮಾಡೆಲ್ಸ್ ನ ಇವರು ತಯಾರು ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಒಂದು ಫೋಟೋನು ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದರಲ್ಲಿ ಒಂದು ರಿಯಲ್, ಇನ್ನ ಒಂದು ಬಂದ್ಬಿಟ್ಟು ಎಐ. ಸೊ ಇದರಲ್ಲಿ ಎಐ ಯಾವ್ದು ಅಂತ ಹೇಳ್ಬಿಟ್ಟು ನಾವು ಕಂಡಿಡಿಯೋದು ಕೂಡ ತುಂಬಾನೇ ಕಷ್ಟ, ಯಾಕೆಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಲಿವಿಸ್ ಕಂಪನಿಯವರು ಮಾಡೆಲ್ಸ್ ನ ಸೈಡ್ ಇಟ್ಬಿಟ್ಟು ಅವ್ರ ಜಾಗದಲ್ಲಿ ಎಐ ನ ಇವರಾದ್ರೆ ಯೂಸ್ ಮಾಡ್ಕೊಂತಾ ಇದಾರೆ. ಸೊ ನೋಡೋಣಂತೆ, ನಿಧಾನಕ್ಕೆ ಬರ್ತಾ ಬರ್ತಾ ಬೇರೆ ಕಂಪನಿಯವರು ಕೂಡ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದ್ ಎರಡ್ ಮೂರು ದಿವಸದಿಂದ ಟ್ವಿಟರ್ ಅಲ್ಲಿ ಒಂದು ನ್ಯೂಸ್ ಮಾತ್ರ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟ ಬಂದಂಗೆ ಎಲ್ಲರೂ ಕೂಡ ಸುಮ್ನೆ ರೀಟ್ವೀಟ್ ಮಾಡ್ತಾನೆ ಇದ್ದಾರೆ. ಒಪ್ಪೋ ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್, ಇವರಿಬ್ರು ಕೂಡ ಯುಕೆ ಹಾಗೆ ಬಂದ್ಬಿಟ್ಟು ಯುರೋಪಿಯನ್ ಮಾರ್ಕೆಟ್ ಇಂದ ಹೊರಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇತ್ತು. ಇವಾಗ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೇಕ್ ನ್ಯೂಸ್, ನಾವು ಯಾವುದೇ ರೀತಿ ಹೊರಗಾದ್ರೆ ಹೋಗ್ತಾ ಇಲ್ಲ, ಈ ಒಂದು ಮೆಸೇಜ್ ನ ಯಾರು ಕೂಡ ಫಾರ್ವರ್ಡ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದಾರೆ. ಅಂದ್ರೆ ಈ ಮೆಸೇಜ್ ನ ವಿಪರೀತವಾಗಿ ಫಾರ್ವರ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಎರಡು ದಿವಸ ಇದು ಟ್ರೆಂಡಿಂಗ್ ಅಲ್ಲೂ ಕೂಡ ಇತ್ತು, ಇವಾಗ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ, ವಾಟ್ಸ್ಆಪ್ ಅವರು ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈ ಫೀಚರ್ ಮಾತ್ರ ಸೂಪರ್ ಡೂಪರ್ ಇದೆ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅದು ಫೀಚರ್ ಅಂದ್ರೆ, ಈ ಒಂದು ಫೀಚರ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನಾವು ವಾಟ್ಸ್ಆಪ್ ಅಲ್ಲಿ ಒಂದು ದೊಡ್ಡ ಮೆಸೇಜ್ ಏನಾದ್ರೂ ಟೈಪ್ ಮಾಡಿ ಕಳಿಸಿದ್ದಾದ್ಮೇಲೆ ಎಲ್ಲಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ್ರೆ ನಾವು ಅದನ್ನ ಕರೆಕ್ಟ್ ಮಾಡೋದಕ್ಕಾದ್ರೆ ಬರೋದಿಲ್ಲ, ಮತ್ತೆ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ನಾವು ರೀಸೆಂಟ್ ಆದ್ರೆ ಮಾಡ್ತಾ ಇದ್ವಿ. ಇನ್ಮೇಲಿಂದ ನಿಮಗೆ ಎಡಿಟ್ ಆಪ್ಷನ್ ಆದ್ರೆ ಇರುತ್ತೆ, ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಡಿಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಎಲ್ಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೋ ಅಲ್ಲೆಲ್ಲಾನು ಕೂಡ ನೀವು ಕರೆಕ್ಟ್ ಮಾಡಿ ಆ ಮೆಸೇಜ್ ನೇ ಮತ್ತೆ ನೀವು ರೀಸೆಂಟ್ ಆದ್ರೆ ಮಾಡ್ಬೋದು. ಈ ಫೀಚರ್ ಮೇಲೆ ಇವಾಗ ವಾಟ್ಸ್ಆಪ್ ಅವರು ವರ್ಕ್ ಮಾಡ್ತಾ ಇದ್ರೆ ಅತಿ ಶೀಘ್ರದಲ್ಲಿ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಟ್ ಪ್ರೆಸೆಂಟ್ ಇವಾಗ ಈ ಒಂದು ಫೀಚರ್ ನ ಐಓಎಸ್ ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ರೆ, ಆಂಡ್ರಾಯ್ಡ್ ಅಲ್ಲಿ ಟೆಸ್ಟ್ ಮಾಡ್ತಾ ಇಲ್ಲ. ನನಗೆ ಅನ್ನಿಸ್ತಂಗೆ ಎರಡರಲ್ಲೂ ಕೂಡ ಈ ಒಂದು ಫೀಚರ್ ಆದ್ರೆ ಬರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲೋನ್ ಮಸ್ಕ್ ಇಂದ. ಎಲೋನ್ ಮಸ್ಕ್ ಅವ್ರದ್ದು ನ್ಯೂರಾಲಿಂಕ್ ಪ್ರಾಜೆಕ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ನಮ್ ಬ್ರೈನ್ ನ ಕಂಟ್ರೋಲ್ ಮಾಡೋದು, ಇದ್ರ ಮೇಲೆ ಇವ್ರು ಆದ್ರೆ ವರ್ಕ್ ಮಾಡ್ತಾ ಇರ್ತಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನಮ್ ಬ್ರೈನ್ ಅಲ್ಲಿ ಒಂದು ಚಿಪ್ ಇಡ್ತಾರೆ. ಈ ಒಂದು ಚಿಪ್ ಕೆಲಸ ಏನು ಅಂದ್ರೆ, ಇವಾಗ ನಾವು ಮಾತಾಡ್ಲಿಲ್ಲ ಅಂದ್ರೂ ಕೂಡ ನಮ್ ಬ್ರೈನ್ ನಿಮ್ ಬ್ರೈನ್ ಜೊತೆ ಕಮ್ಯುನಿಕೇಟ್ ಆಗುತ್ತೆ. ಇವಾಗ ನಾನು ಸುಮ್ನೆ ಕುತ್ಕೊಂಡ್ರೆ ಕೂಡ, ಇವಾಗ ನಾನು ಏನು ಟೆಕ್ ನ್ಯೂಸ್ ಹೇಳಿಲ್ಲ ಅಂದ್ರೆ ಸುಮ್ನೆ ನಾನು ಕುತ್ಕೊಂಡ್ರೆ ಸಾಕು, ನನ್ ಬ್ರೈನ್ ಡೈರೆಕ್ಟ್ ಆಗಿ ನಿಮ್ ಬ್ರೈನ್ ಗೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಚಿಪ್ ಆದ್ರೆ ವರ್ಕ್ ಆಗ್ತಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ಲೈಟ್ ಆಗಿ ಟೆಸ್ಟ್ ಕೂಡ ಮಾಡ್ತಾ ಇದ್ರು. ಇವಾಗ ಎಲೋನ್ ಮಸ್ಕ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾವು ಇದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಒಬ್ಬ ಪರ್ಸನ್ ನ ಹುಡುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ಒಬ್ಬ ವ್ಯಕ್ತಿನ ಹುಡುಕ್ತಾ ಇದಾರೆ. 2022 ನೋಡ್ಕೊಂಡ್ರೆ ನಮಗೆ ಯುಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇವ್ರು ಬಂದ್ಬಿಟ್ಟು ಇದಕ್ಕೆ ರಿಜೆಕ್ಟ್ ಆದ್ರೆ ಮಾಡಿದ್ರು, ಅಂದ್ರೆ ಪರ್ಮಿಷನ್ ಆದ್ರೆ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಬ್ರೈನ್ ಗೆ ಸಂಬಂಧಪಟ್ಟಿದ್ದಲ್ಲ, ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಇವಾಗ ನಾರ್ಮಲ್ ಆಗಿ ಇವಾಗ ಚೆನ್ನಾಗಿ ಆಪರೇಷನ್ ಮಾಡ್ತಾರಲ್ಲ, ಅದರಲ್ಲೇ ನಮಗೆ ತುಂಬಾ ಎಡ್ವರ್ಟ್ ಆಗ್ತಾ ಇರುತ್ತೆ. ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದಾನು ಕೂಡ ಪಾಪ ತುಂಬಾ ಜನ ಸತ್ತು ಹೋಗ್ತಾ ಇರ್ತಾರೆ. ಅಂತದ್ರಲ್ಲಿ ಇವಾಗ ಬ್ರೈನ್ ಅಲ್ಲಿ ಚಿಪ್ ಇಡ್ತಾರೆ ಅಂದ್ರೆ 100% ನಮಗೆ ಪರ್ಮಿಷನ್ ಸಿಗೋದು ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಫೀಚರ್ ಆಗಿ ಬಂದ್ಬಿಟ್ಟು ಈ ಒಂದು ಟೆಕ್ನಾಲಜಿ ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ಬ್ರೈನ್ ಡೆಡ್ ಆಗಿರುತ್ತಲ್ಲ ಅಂದ್ರೆ ಕಂಪ್ಲೀಟ್ ಪ್ಯಾರಲೈಸ್ ಆಗೋಗ್ಬಿಟ್ಟಿರ್ತಾರೆ, ಅವರೇನು ಕೂಡ ಮಾತಾಡೋದಕ್ಕೂ ಕೂಡ ಬರ್ತಾ ಇರೋದಿಲ್ಲ, ಅವರಿಗೆ ಈ ಒಂದು ಚಿಪ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ 100% ಈ ಒಂದು ಚಿಪ್ ಬರುತ್ತೆ, ಆದ್ರೆ ಇವಾಗಲೇ ಬರೋದಿಲ್ಲ, ಇನ್ನ ಒಂದ್ ಸ್ವಲ್ಪ ಟೈಮ್ ಆದ್ರೆ ತಗೊಂಡು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 14 ಈ ಒಂದು ಮೊಬೈಲ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ 11999 ಈ ಒಂದು ಮೊಬೈಲ್ ನ ಸೇಲ್ ಮಾಡ್ತಾ ಇದಾರೆ. ಇವಾಗ ನಿಮಗೆ ಆಪಲ್ ಅಫಿಷಿಯಲ್ ಸ್ಟೋರ್ಸ್ ಇರುತ್ತಲ್ಲ, ಅಂದ್ರೆ ನಿಮಗೆ ರೀಸೆಲರ್ ಸ್ಟೋರ್ಸ್ ಇರುತ್ತಲ್ಲ, ಯುನಿಕಾರ್ನ್ ಸ್ಟೋರ್ ಅಂತ ಹೇಳ್ಬಿಟ್ಟು, ಈ ಒಂದು ಸ್ಟೋರ್ ಅಲ್ಲಿ ನಿಮಗೆ ಐಫೋನ್ 14 65,000 ಸಿಗುತ್ತೆ. ಬೇಸ್ ಮಾಡಲ್
ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಇವರು ವಿಚಾರಿಸಿದ್ದಾರೆ. ಎಲ್ಲಿನೂ ಕೂಡ ಇವರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಹಾಗೆ ಬಂದ್ಬಿಟ್ಟು ಮೆಡಿಸಿನ್ ಕೂಡ ಸಿಕ್ಕಿಲ್ಲ. ಕೊನೆಗೆ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ChatGPT 4 ಇದೆಲ್ಲ, ಇದಕ್ಕೆ ಒಂದು ಕ್ವಶನ್ ಆದ್ರೆ ಕೇಳಿದ್ದಾರೆ, ಆ ನಾಯಿಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇದೆ, ಹಾಗೆ ಬಂದ್ಬಿಟ್ಟು ಅದು ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ, ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಆ ನಾಯಿಗೆ ಏನೇನೆಲ್ಲ ಆಗ್ತಾ ಇದೆಯೋ ಅದೆಲ್ಲನೂ ಕೂಡ ಕೇಳಿದ್ದಾರೆ. ಸೊ ChatGPT ಏನ್ ಮಾಡಿದೆ ಅಂದ್ರೆ ಒಂದು ಸೊಲ್ಯೂಷನ್ ಕೊಟ್ಟಿದೆ, ಒಂದು ಸಜೆಷನ್ ಆದ್ರೆ ಕೊಟ್ಟಿದೆ. ಈ ಒಂದು ಸಜೆಷನ್ ತಗೊಂಡು ಇವನು ಡಾಕ್ಟರ್ ಹತ್ರ ಆದ್ರೆ ಹೋಗಿದ್ದಾನೆ. ಡಾಕ್ಟರ್ ಏನ್ ಮಾಡಿದ್ದಾನೆ ಅಂದ್ರೆ ಈ ಒಂದು ಸಜೆಷನ್ ಪ್ರಕಾರನೇ ಆ ಒಂದು ನಾಯಿಗೆ ಟ್ರೀಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇವಾಗ ನಾಯಿ ತುಂಬಾ ಚೆನ್ನಾಗಿದೆ, ಆ ಡಿಸೀಸ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಒಂದು ಡಿಸೀಸ್ ನ ChatGPT ತುಂಬಾ ಮಟ್ಟಿಗೆ ಕಮ್ಮಿ ಮಾಡ್ತಾ ಇದೆ. ಹಾಗೆ ಬಂದ್ಬಿಟ್ಟು ಇವರು ಕೊನೆಗೆ ಒಂದು ಮಾತಾದ್ರೆ ಹೇಳಿದ್ದಾರೆ, ಈ ಒಂದು ಇನ್ಸಿಡೆಂಟ್ ನೀವು ಕೇಳಿದ್ದಾದ್ಮೇಲೆ ಎಲ್ಲಾ ರೋಗಕ್ಕೂ ಕೂಡ ನಿಮಗೆ ಮೆಡಿಸಿನ್ ಆದ್ರೆ ಸಿಗೋದಿಲ್ಲ, ಫಸ್ಟ್ ನೀವು ಡಾಕ್ಟರ್ ನ ಮೀಟ್ ಮಾಡಿ, ಡಾಕ್ಟರ್ ಹತ್ರ ಮಾತಾಡಿದ್ದಾದ್ಮೇಲೆ ಸೊ ನಿಮಗೆ ಏನಾದ್ರೂ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಆವಾಗ ChatGPT ಅಲ್ಲಿ ಸರ್ಚ್ ಮಾಡಿ. ನಾನು ಎಲ್ಲಾ ಕಡೆ ವಿಚಾರಿಸಿದ್ದಾದ್ಮೇಲೆ ನನಗೆ ನೆಲ್ಲಿನೂ ಕೂಡ ದಾರಿ ಆದ್ರೆ ಇರಲಿಲ್ಲ, ಯಾವುದೇ ರೀತಿ ನನಗೆ ಒಂದು ಹೋಪ್ ಇರಲಿಲ್ಲ. ಆವಾಗ ನಾನು ChatGPT ಹೆಲ್ಪ್ ಆದ್ರೆ ಕೇಳಿದೆ, ಆವಾಗ ನನಗೊಂದು ಸೊಲ್ಯೂಷನ್ ಆದ್ರೆ ಸಿಕ್ತು. ನಿಮಗೆಲ್ಲ ಈ ರೀತಿಯಾಗಿ ಸರ್ಚ್ ಮಾಡೋದಿಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಏನೇ ಒಂದು ಮೆಡಿಸಿನ್ ಬೇಕಂದ್ರು ಕೂಡ ಫಸ್ಟ್ ಡಾಕ್ಟರ್ ಹತ್ರ ಹೋಗಿ, ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಆವಾಗ ChatGPT ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದ್ರೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನಾವು ಯಾವತ್ತೇ ಆಗ್ಲಿ ಮಿಷಿನ್ಸ್ ಮೇಲೆ ಡಿಪೆಂಡ್ ಆಗೋದಿಕ್ಕಾದ್ರೆ ಹೋಗ್ಬಾರ್ದು, ಫಸ್ಟ್ ಹ್ಯೂಮನ್ಸ್, ನಮಗೆ ಮನುಷ್ಯರು ಮುಖ್ಯ. ಇವಾಗ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ನಮಗೆ ಎಲ್ಲ ಏನೇನಾಗ್ತಿದೆ ಅಂತ ಹೇಳಿದ್ರೆ 100% ಅವ್ರು ನಮಗೆ ಒಂದು ಸೊಲ್ಯೂಷನ್ ಆದ್ರೆ ಕೊಡ್ತಾರೆ. ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆನೆ ChatGPT ಕೇಳ್ಬಿಟ್ಟು ಅವ್ರದ್ದು ಯಾವ್ದೋ ಒಂದು ಮೆಡಿಸಿನ್ ಇರುತ್ತೆ, ಆ ಮೆಡಿಸಿನ್ ಹಾಕೊಂಡಿದ್ದಾದ್ಮೇಲೆ ಏನಾದ್ರೂ ರಿಯಾಕ್ಷನ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಜಸ್ಟ್ ನಮಗೆ ಏನು ಹೋಪೇ ಇಲ್ಲಪ್ಪ, ಸೊ ಎಲ್ಲಿನೂ ಕೂಡ ನಮಗೆ ಮೆಡಿಸಿನ್ ಇಲ್ಲ ಅಂದಾಗ ಈ ಒಂದು ChatGPT ಆದ್ರೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪನ್ ಸಿಗ್ನಲ್ ಇಂದ. ಓಪನ್ ಸಿಗ್ನಲ್ ಇವ್ರು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇವಾಗ ಇಂಟರ್ನೆಟ್ ಇರುತ್ತಲ್ಲ, ಇಂಟರ್ನೆಟ್ ಸ್ಪೀಡ್ ನ ಇವರು ಟೆಸ್ಟ್ ಮಾಡ್ಬಿಟ್ಟು ಅದಕ್ಕೊಂದು ರಿಪೋರ್ಟ್ ಆದ್ರೆ ಕೊಡ್ತಾ ಇರ್ತಾರೆ. ಇವಾಗ ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 4G ಗೆ ಕಂಪೇರ್ ಮಾಡಿದ್ರೆ 5G ತುಂಬಾ ಮಟ್ಟಿಗೆ ಫಾಸ್ಟ್ ಇದೆ, ಹಾಗೆ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ನಮ್ಮ ಇಂಡಿಯಾದಲ್ಲಿ ಡೌನ್ಲೋಡಿಂಗ್ ಸ್ಪೀಡ್ ನೋಡ್ಕೊಂಡ್ರೆ 5G 4G ಗೆ ಕಂಪೇರ್ ಮಾಡಿದ್ರೆ 26% ರೈಸ್ ಆಗಿದೆ. ಸ್ಟ್ರೀಮಿಂಗ್ ಸ್ಪೀಡ್ ನೋಡ್ಕೊಂಡ್ರೆ 32.4% ರೈಸ್ ಆಗಿದೆ. ಗೇಮಿಂಗ್ ವಿಷಯದಲ್ಲಿ ನೋಡ್ಕೊಂಡ್ರೆ 42.2 times ಫಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಅಂದ್ರೆ 4G ಗೆ ಕಂಪೇರ್ ಮಾಡಿದ್ರೆ 5G ತುಂಬಾ ಮಟ್ಟಿಗೆ ಫಾಸ್ಟ್ ಆಗಿದೆ. ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇವಾಗ ತುಂಬಾ ಸಿಟೀಸ್ ಅಲ್ಲಿ ನಮಗೆ 5G ಇದೆ ಅಲ್ಲ, ಅದರಲ್ಲೂ ಕೂಡ ಯಾವ್ದಾದ್ರು ಒಂದೇ ಸಿಟಿಯಲ್ಲಿ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಆಗಿರೋದು ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಕೋಲ್ಕತ್ತಾ ಇದೆ. ಕೋಲ್ಕತ್ತಾದಲ್ಲಿ ನೋಡ್ಕೊಂಡ್ರೆ 43.6% 5G ಅವೈಲಬಿಲಿಟಿ ಆದ್ರೆ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಗುಜರಾತ್ ಇದೆ 30.6%, ಥರ್ಡ್ ಪ್ಲೇಸ್ ಅಲ್ಲಿ ಮುಂಬೈ ಇದೆ 30.5%. ಇವು ಬಂದ್ಬಿಟ್ಟು ಟಾಪ್ 3 ಸಿಟೀಸ್ ಅಂದ್ರೆ 100 ಅಲ್ಲಿ 46% ಆ ಒಂದು ಸಿಟಿಯಲ್ಲಿ 5G ಆದ್ರೆ ಸಿಗುತ್ತೆ. ಇವಾಗ ಎಲ್ಲಾ ಸಿಟಿಯಲ್ಲೂ ಕೂಡ 5G ಇರುತ್ತೆ, ಆದ್ರೆ ಎಲ್ಲಾ ಕಡೆನೂ ಕೂಡ 5G ಸಿಗೋದಿಲ್ಲ. ಒಂದು ಅರ್ಧ ಊರಿಗೆ ಮಾತ್ರ 5G ಸಿಗುತ್ತೆ, ಇನ್ನ ಅರ್ಧ ಊರಿಗೆ ನಮಗೆ 4G ಸಿಗ್ತಾ ಇರುತ್ತೆ. ಸೊ ಇವಾಗ ಕೋಲ್ಕತ್ತಾದಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಇದೆ, ಅದರ 46% 5G ಅವೈಲಬಿಲಿಟಿ ಆದ್ರೆ ಇದೆ. ಹಾಗೆ ಬಂದ್ಬಿಟ್ಟು ಯಾವ್ಯಾವ ಸಿಟಿಯಲ್ಲಿ ಡೌನ್ಲೋಡಿಂಗ್ ಸ್ಪೀಡ್ ತುಂಬಾ ಚೆನ್ನಾಗಿದೆ ಅಂತ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಕೋಲ್ಕತ್ತಾ ಇದೆ. 405 MB/s ಸ್ಪೀಡ್ ಅಲ್ಲಿ ನಮಗೆ ಡೌನ್ಲೋಡಿಂಗ್ ಸ್ಪೀಡ್ ಆದ್ರೆ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ AP, ಗುಜರಾತ್, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಸೊ ಈ ರೀತಿಯಾಗಿ ಒಂದ್ ಸ್ವಲ್ಪ ಸಿಟೀಸ್ ಆದ್ರೆ ಇದೆ. ಆದ್ರೆ ಕೋಲ್ಕತ್ತಾ ನೋಡ್ಕೊಂಡ್ರೆ ಎಲ್ಲದರಲ್ಲೂ ಕೂಡ ಫಸ್ಟ್ ಪ್ಲೇಸ್ ಇದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ 5G ಯಾವ ರೇಂಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ನೋಡ್ಕೊಂಡ್ರೆ ನಮಗೆ ಒನ್ ಪ್ಲೇಸ್ ಇಂದ ಒನ್ ಪ್ಲೇಸ್ ನಾರ್ಡ್ C3 Lite, ಈ ಒಂದು ಮೊಬೈಲ್ ನ April 4 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ. ಫಸ್ಟ್ ಟೈಮ್ ನನಗೆ ಒನ್ ಪ್ಲೇಸ್ ಅಲ್ಲಿ ಯಾವ್ದಾದ್ರು ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂದ್ರೆ ಅದು ಈ ಮೊಬೈಲ್ ಅಂತಾನೆ ಹೇಳ್ಬೋದು. ತುಂಬಾ ಸಾಲಿಡ್ ಡಿಸೈನ್ ಇಂದ ಈ ಒಂದು ಮೊಬೈಲ್ ಆದ್ರೆ ಬರುತ್ತೆ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ 27,999 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅತ್ರ 28,000 ಅದು ಬಂದ್ಬಿಟ್ಟು ನಿಮಗೆ MRP ಪ್ರೈಸ್ ಇರುತ್ತೆ. ನಿಮಗೆ ಅಷ್ಟೊಂದೆಲ್ಲ ಪ್ರೈಸ್ ಇರೋದಿಲ್ಲ. ನಿಮಗೆ ಒಂದು 22,000 ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ನನಗೆ ಅನ್ನಿಸ್ತಂಗೆ 20,000 ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ 5G ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನೋಡೋಣಂತೆ April 4 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ ಟ್ವಿಟರ್ ಬ್ಲೂ ಸಬ್ಸ್ಕ್ರಿಪ್ಷನ್ ಎಲ್ಲರಿಗೂ ಕೂಡ ಆಗುತ್ತಾ ಇರುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡಿದ್ರೆ ನಮಗೆ ಒಂದು ಬ್ಲೂ ಟಿಕ್ ಆದ್ರೆ ಕೊಡ್ತಾರೆ. ಇವಾಗ ಎಲೋನ್ ಮಸ್ಕ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಮೇಲಿಂದ ಈ ಒಂದು ಬ್ಲೂ ಟಿಕ್ ಯಾರ್ಯಾರ ಹತ್ರ ಇರುತ್ತೋ ಅವ್ರೇನು ಟ್ವೀಟ್ಸ್ ಮಾಡ್ತಾರಲ್ಲ ಆ ಒಂದು ಟ್ವೀಟ್ಸ್ ಇನ್ಮೇಲಿಂದ ತುಂಬಾ ಜನಕ್ಕೆ ರೆಕಮೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಅಂದ್ರೆ ಇನ್ಮೇಲಿಂದ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಟ್ವಿಟರ್ ಅಲ್ಲಿ ತುಂಬಾ ಜನ ಪೋಲ್ ಇಡ್ತಾ ಇರ್ತಾರೆ. ಏನಾದ್ರು ಒಂದು ಕ್ವಶನ್ ಕೇಳ್ಬಿಟ್ಟು SR/No ಅಂತ ಹೇಳ್ಬಿಟ್ಟು ಇಷ್ಟೇ ದಿವಸ ಯಾರು ಬೇಕಾದ್ರೂ ಕೂಡ ವೋಟ್ ಮಾಡ್ಬೋದಿತ್ತು. ಇನ್ಮೇಲಿಂದ ಹಂಗಲ್ಲ, ಯಾರ್ಯಾರ ಹತ್ರ ಬ್ಲೂ ಟಿಕ್ ಇರುತ್ತೋ ಅವರಷ್ಟೇ ವೋಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ಅಂದ್ರೆ ಎಲ್ಲರೂ ಕೂಡ ಬ್ಲೂ ಟಿಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. April 15 ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಎಲೋನ್ ಮಸ್ಕ್ ಅವರು ಹೇಳಿದ್ದಾರೆ. ಇದು ಇನ್ನ ವಿಪರೀತ ಅಂದ್ರೆ ವಿಪರೀತ ಆಯ್ತು ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡ್ತಿದಾರ,
ಅಲ್ಲ 99,897 ಟವರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ, ಹತ್ತತ್ರ 100,000 ಅಂತಾನೆ ಹೇಳ್ಬೋದು. ಏರ್ಟೆಲ್ ಅವರು ನೋಡ್ಕೊಂಡ್ರೆ 22,219 ಟವರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಏರ್ಟೆಲ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಜಿಯೋ ಕಂಪನಿಯವರು ತುಂಬಾ ಫಾಸ್ಟ್ ಇದ್ದಾರೆ ಅಂತಾನೆ ಹೇಳ್ಬೋದು. ಹತ್ತತ್ರ 100,000 5G ಟವರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಡೆಡ್ ಲೈನ್ ಆದ್ರೆ ಫಿಕ್ಸ್ ಮಾಡಿದ್ರಲ್ಲ, ಮಾರ್ಚ್ 31ನೇ ತಾರೀಕು ಒಂದು 4-5 ದಿನದಿಂದ ನೋಡ್ಕೊಂಡ್ರೆ ತುಂಬಾ ಜನ ಇವಾಗ ಲಿಂಕ್ ಆದ್ರೆ ಮಾಡ್ತಾ ಇದ್ರಿ. ಇವಾಗ ಡೇಟ್ ನ ಎಕ್ಸ್ಟೆಂಡ್ ಆದ್ರೆ ಮಾಡಿದ್ದಾರೆ, ಒಂದು 3 ತಿಂಗಳು ಮುಂದಕ್ಕೆ ಹಾಕೊಂಡಿದ್ದಾರೆ. June 30 ನಿಮಗೆ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಆದ್ರೆ ಇರೋದಿಲ್ಲ, ಯಾಕೆಂದ್ರೆ ಜನರು ಮತ್ತೆ ಕೋಪ ಮಾಡ್ಕೊಂತಾರೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ತುಂಬಾನೇ ದೊಡ್ಡ ಇಶ್ಯೂ. ಇದಕ್ಕೆಲ್ಲ ಲಾಸ್ಟ್ ಡೇಟ್ ಹಾಗೆ ಬಂದ್ಬಿಟ್ಟು 1,000 ರೂಪಾಯಿ ಫೈನ್ ಅಂದ್ರೆ 100% ಎಲ್ಲರಿಗೂ ಕೂಡ ಬೇಜಾರಾಗೆ ಆಗುತ್ತೆ. ಹಾಗೆ ಬಂದ್ಬಿಟ್ಟು 1,000 ರೂಪಾಯಿ ಫೈನ್ ನಿಮಗೆ ಯಾವುದೇ ರೀತಿ ತಗ್ದಿಲ್ಲ. ತುಂಬಾ ಜನ ನನಗೆ ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರ ಪ್ರಯೋಗ 1,000 ರೂಪಾಯಿ ಫೈನ್ ಇಲ್ವಂತಲ್ಲ, ಫ್ರೀ ಆಗಿ ಲಿಂಕ್ ಮಾಡ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದೇ ರೀತಿ ಫ್ರೀ ಆದ್ರೆ ಇಲ್ಲ. ಇವಾಗ ನೀವು ಲಿಂಕ್ ಮಾಡ್ಕೋಬೇಕಂದ್ರೂ ಕೂಡ 1,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನಿಮಗಿನ 3 ತಿಂಗಳ ಟೈಮ್ ಇದೆ, ಆರಾಮಾಗಿ ಲಿಂಕ್ ಮಾಡ್ಕೊಂಡು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಇಂದ ಬೋಟ್ ಕಂಪನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ವಾಚ್ ನ ಲಾಂಚ್ ಮಾಡಿದ್ದಾರೆ, ಬೋಟ್ ವೇವ್ ಆರ್ಮೋಸ್ ಅಂತೇಳಿ. ಈ ಒಂದು ವಾಚ್ ತುಂಬಾನೇ ಚೆನ್ನಾಗಿದೆ, ಕಂಪ್ಲೀಟ್ಲಿ ನಮಗೆ ರಗಡ್ ವಾಚ್ ಅಂತಾನೆ ಹೇಳ್ಬೋದು. ರಗಡ್ ವಾಚ್ ಅಂದ್ರೆ ನಿಮಗೆ ಈ ಒಂದು ವಾಚ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೇ ಸಲ ನೀವು ಕೆಳಗೆ ಹಾಕಿದ್ರು ಕೂಡ ಆ ವಾಚ್ ಏನು ಕೂಡ ಆಗೋದಿಲ್ಲ. ಈ ವಾಚ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 1.83 inches ಎಚ್ ಡಿ ಡಿಸ್ಪ್ಲೇ ಇಂದ ಬರುತ್ತೆ. ಬ್ಲೂಟೂತ್ ಕಾಲಿಂಗ್ ಫೀಚರ್ ಇರುತ್ತೆ, IP68 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ, SP ಆಟೋ ಸೆನ್ಸರ್ ಇರುತ್ತೆ, ಕಾಲಿಂಗ್ ಫೀಚರ್ ಇರುತ್ತೆ, ಬ್ಲೂಟೂತ್ ಕಾಲಿಂಗ್ ಫೀಚರ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸ್ಲೀಪ್ ಟ್ರ್ಯಾಕಿಂಗ್ ಇರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 7 days ನಿಮಗೆ ಬ್ಯಾಟರಿ ಲೈಫ್ ಕೊಡುತ್ತೆ. 100 ವಾಚ್ ಫೇಸಸ್ ನು ಕೂಡ ನಿಮಗೆ ಇದ್ರಲ್ಲ ಆದ್ರೆ ಆಡ್ ಮಾಡಿದ್ರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2,299 ಇಟ್ಟಿದ್ದಾರೆ, ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಹೇಳ್ಬಿಟ್ಟು ನಿಮಗೆ 1,999 ತಂದಿದ್ದಾರೆ. ಹತ್ತತ್ರ 2,000 ಅಂತಾನೆ ಹೇಳ್ಬೋದು. ನಿಮಗೆ ಅಮೆಝಾನ್ ಅಲ್ಲಿ ಸೇಲ್ ಆದ್ರೆ ತಂದಿದ್ದಾರೆ. ಯಾರಾದ್ರೂ 2,000 ಒಳ್ಳೆ ರಗಡ್ ವಾಚ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ವಾಚ್ ನ ಪರ್ಚೇಸ್ ಮಾಡಿ. ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.